ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ 4187 ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಏನು ಕಾಲ್ ಫಾರ್ಮ್ ಮಾಡಿದ್ರಲ್ಲ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನು ಮಾಡ್ತಿದ್ವಿ. ಸೊ ನೋಡ್ರಿ, ಈ ಒಂದು ನೇಮಕಾತಿಯನ್ನು ಹೊಡಿಸೋರು ಯಾರಪ್ಪ ಅಂದ್ರೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ಒಂದು ನೇಮಕಾತಿಯನ್ನು ಹೊಡಿಸಿದ್ದಾರೆ. ಸೊ ಇಲ್ಲೇನು ಹೇಳ್ತಿದ್ದಾರೆ ನೋಡ್ರಿ, ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ 4/3/2024 ಸ್ಟಾರ್ಟ್ ಆಗುತ್ತೆ. ಅದೇ ತರನಾಗಿ ಅಪ್ಲಿಕೇಶನ್ಸ್ ಯಾವಾಗ ಎಂಡ್ ಆಗುತ್ತೆ ಅಂದ್ರೆ 28/3/2024 ಎಂಡ್ ಆಗುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಕ್ ಇರುವಂತ ಅವಕಾಶ ನಿಮ್ಗೆ ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ ಕಡೆಯ ದಿನಾಂಕ 29/3/2024. ಅದೇ ತರನಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂದ್ರೆ 9/10/13/2024. ಮೇ 9/10/13/2024 ಏನಪ್ಪಾ ಅಂದ್ರೆ ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಸೊ ನೋಡ್ರಿ, ಇದು ಯಾವ ಎಕ್ಸಾಮಿನೇಷನ್ ಅಪ್ಪ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಎಕ್ಸಾಮಿನೇಷನ್ 2024. ಸೊ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ನಾವೇನ್ ನೋಡ್ತಾ ಹೋಗೋಣ ಅಂದ್ರೆ ಏನೇನ್ ಪೋಸ್ಟ್ಗಳಿದೆ ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ ಇರೋದೇನಪ್ಪ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ GD ಇನ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್. ದ ಪೋಸ್ಟ್ ಕ್ಯಾರಿ ಅ ಪೇ ಸ್ಕೇಲ್ ಆಫ್ ಲೆವೆಲ್ 6, ದಟ್ ಈಸ್ 35,400 to 1,12,400, ಅಂಡ್ ಈಸ್ ಕ್ಲಾಸಿಫೈಡ್ ಆಸ್ ಗ್ರೂಪ್ ಬಿ ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟ್ರಲ್ ಜಾಬ್. ನೋಡ್ರಿ, ಇಲ್ಲಿ ನಿಮ್ಗೆ ಸಬ್ ಇನ್ಸ್ಪೆಕ್ಟರ್ GD ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಲ್ಲಿ ನಿಮ್ಗೆ ಏನಿರುತ್ತಲ್ಲ ಇದೇನಪ್ಪ ಅಂದ್ರೆ ಲೆವೆಲ್ 6 ಪೇ ಸ್ಕೇಲ್ ಅಲ್ಲಿ ನಿಮ್ಗೆ ಪೇಮೆಂಟ್ ಅನ್ನ ಕೊಡ್ತಾರೆ. ಇಲ್ಲಿ ನಿಮ್ಗೆ ಪ್ರತಿ ತಿಂಗಳು 35,400 ರೂಪಾಯಿಂದ 1,12,400 ವರೆಗೂ ಸ್ಯಾಲ್ರಿ ಕೊಡ್ತಾರೆ. ಆಮೇಲೆ ಇದು ನೋಡ್ರಿ ಗ್ರೂಪ್ ಬಿ ಹುದ್ದೆ ಆಗಿದೆ, ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟ್ರಲ್ ಹುದ್ದೆ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಇನ್ ಡೆಲ್ಲಿ ಪೊಲೀಸ್. ಇಲ್ಲಿ ಮಹಿಳೆಯರು ಮತ್ತೆ ಪುರುಷರಿಗೆ ಎರಡರಿಗೂ ಕೂಡ ಏನಪ್ಪಾ ಅಂದ್ರೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಏನಂದ್ರೆ ಲೆವೆಲ್ 6 ಪೇ ಸ್ಕೇಲ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ನಿಮ್ಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 35,400 ರೂಪಾಯಿಂದ 1,12,400 ವರೆಗೂ ಅಮೌಂಟ್ ಅನ್ನ ಕೊಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ, ಇದು ಗ್ರೂಪ್ ಸಿ ಹುದ್ದೆ ಆಗಿದೆ, ಡೆಲ್ಲಿ ಪೊಲೀಸ್ ಅಲ್ಲಿ ಗ್ರೂಪ್ ಸಿ ಹುದ್ದೆ ಆಗಿದೆ. ಹಾಗಾದ್ರೆ ಟೋಟಲ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಡೆಲ್ಲಿ ಪೊಲೀಸ್ ಅಲ್ಲಿ ನೋಡ್ರಿ ಪುರುಷ ಅಭ್ಯರ್ಥಿಗಳಿಗೆ ಒಟ್ಟು ಎಷ್ಟು ಹುದ್ದೆಗಳಿದಾವೆ ಅಂದ್ರೆ 125 ಹುದ್ದೆಗಳಿವೆ. ಅದೇ ತರನಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳಿದಾವಪ್ಪ ಅಂದ್ರೆ 61 ಹುದ್ದೆಗಳಿದಾವೆ. ಅದೇ ತರನ ನೋಡ್ರಿ, ಸಬ್ ಇನ್ಸ್ಪೆಕ್ಟರ್ GD ಇನ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಫಸ್ಟ್ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 847 ಹುದ್ದೆಗಳಿದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ 45 ಹುದ್ದೆಗಳಿದೆ, ಒಟ್ಟು 892 ಹುದ್ದೆಗಳಿದಾವೆ. ಅದೇ ತರನ ನೋಡ್ರಿ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 1,437 ಹುದ್ದೆಗಳಿದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ 160 ಹುದ್ದೆಗಳಿವೆ, ಒಟ್ಟು 1,597 ಹುದ್ದೆಗಳಿವೆ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 1,113 ಹುದ್ದೆಗಳಿದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ 59 ಹುದ್ದೆಗಳಿವೆ, ಒಟ್ಟು 1,172 ಹುದ್ದೆಗಳಿವೆ. ಅದೇ ತರ ನೋಡ್ರಿ, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 237 ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿದೆ, ಮಹಿಳಾ ಅಭ್ಯರ್ಥಿಗಳಿಗೆ 41 ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿವೆ, ಒಟ್ಟು 278 ಹುದ್ದೆಗಳಿವೆ. ಅದೇ ತರನಾಗಿ ಸಶಸ್ತ್ರ ಸೀಮಾ ಬಲದಲ್ಲಿ ಏನಪ್ಪಾ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 59 ಹುದ್ದೆಗಳಿದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ 3 ಹುದ್ದೆಗಳಿವೆ, ಒಟ್ಟು ಏನಪ್ಪಾ ಅಂದ್ರೆ 62 ಹುದ್ದೆಗಳಿವೆ. ಒಟ್ಟಾರೆಯಾಗಿ ನೋಡ್ರಿ, ಈ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಏನಪ್ಪಾ ಅಂದ್ರೆ ಟೋಟಲ್ ಆಗಿ 3,693 ಹುದ್ದೆಗಳು ಪುರುಷ ಅಭ್ಯರ್ಥಿಗಳಿಗಿದ್ರೆ, ಮಹಿಳಾ ಅಭ್ಯರ್ಥಿಗಳೇನಪ್ಪಾ ಅಂದ್ರೆ 308 ಹುದ್ದೆಗಳಿವೆ, ಒಟ್ಟು 4,101 ಹುದ್ದೆಗಳಿವೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ರಿಸರ್ವೇಷನ್ಸ್ ಬಗ್ಗೆ ಹೇಳ್ತಿದ್ದಾರೆ. ಆ ರಿಸರ್ವೇಷನ್ಸ್ ಅನ್ನು ನಾವು ನೋಡ್ತಾ ಹೋಗೋಣ. ಸೊ ರಿಸರ್ವೇಷನ್ ಬಗ್ಗೆ ಹೇಳಿದರೆ ಅದನ್ನ ಸ್ವಲ್ಪ ನೋಡ್ಕೊರಿ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಏಜ್ ಲಿಮಿಟ್ ಅಥವಾ ವಯೋಮಿತಿಯನ್ನ ನಾವು ನೋಡೋದಾದ್ರೆ ನೋಡ್ರಿ, ಈ ಒಂದು ವಯೋಮಿತಿಗೋಸ್ಕರ ಏನಪ್ಪಾ ಅಂದ್ರೆ ಯಾವ ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ ಅಂದ್ರೆ 1/8/2024 ಇಲ್ಲಿ ನಿಗದಿಯಾಗಿ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ವಯೋಮಿತಿನ ಫಿಕ್ಸ್ ಮಾಡ್ತಾರೆ. ಸೊ ಇಲ್ಲಿ ವಯೋಮಿತಿ ಎಷ್ಟಿದೆ ಅಂದ್ರೆ 20-25 ವರ್ಷ ಇದೆ. ಸೊ ನೋಡ್ರಿ, ಇಲ್ಲಿ ನಿಮ್ಮ ಜನ್ಮ ದಿನಾಂಕ ಏನಪ್ಪಾ ಅಂದ್ರೆ 2/8/1999 ನಂತರ ಮತ್ತೆ 1/8/2004 ಇರ್ಬೇಕಾಗುತ್ತೆ. ಅಂತವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅದೇ ತರ ನೋಡ್ರಿ, ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ SST ಕ್ಯಾಂಡಿಡೇಟ್ ಆಗಿದ್ರೆ 5 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. OBC ಅಭ್ಯರ್ಥಿಗಳಾಗಿದ್ರೆ 3 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ಮಾಜಿ ಸೈನಿಕರಾಗಿದ್ರೆ ನಿಮ್ಗೆ 3 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಆಮೇಲೆ ನೋಡ್ರಿ, ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ಗೆ ಏನ್ ಮಾಡಿದ್ರೆ ಅಂದ್ರೆ ಕೆಲವೊಂದಿಷ್ಟು ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಸೊ ಜನರಲ್ ಕ್ಯಾಟಗರಿದವರಿಗೆ 30, OBC ದವರಿಗೆ 33, ST SC ST ದವರಿಗೆ ಏನಪ್ಪಾ ಅಂದ್ರೆ 35 ವರ್ಷದವರೆಗೆ ವಯೋಮಿತಿ ಸಡಲಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ.
ಆಮೇಲೆ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ವಿದ್ಯಾರ್ಹತೆ ಏನಿರ್ಬೇಕಂತ ನಾವು ನೋಡೋದಾದ್ರೆ ನೋಡ್ರಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಆರ್ ಫಾರ್ ಆಲ್ ಪೋಸ್ಟ್ ಈಸ್ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಕ್ವಿವಲೆಂಟ್. ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಇನ್ ದೇರ್ ಬ್ಯಾಚುಲರ್ಸ್ ಡಿಗ್ರಿ ಆರ್ ಇಕ್ವಿವಲೆಂಟ್ ಎಕ್ಸಾಮಿನೇಷನ್ ಕ್ಯಾನ್ ಆಲ್ಸೋ ಅಪ್ಲೈ. ಹೌಎವರ್ ದೇ ಮಸ್ಟ್ ಪೊಸೆಸ್ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಆನ್ ಆರ್ ಬಿಫೋರ್ ದ ಕಟ್ ಆಫ್ ಡೇಟ್ ದಟ್ ಈಸ್ 1/8/2024. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ಈ ಕನಿಷ್ಠ ವಿದ್ಯಾರ್ಹತೆ ಏನಿರ್ಬೇಕಪ್ಪ ಅಂದ್ರೆ, ಜಸ್ಟ್ ನೀವು ಪದವೀಧರರಾಗಿದ್ರೆ ಸಾಕು ನೀವು ಇಲ್ಲಿ ಎಲಿಜಿಬಲ್ ಆಗ್ಬಹುದು. ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ಜನ ಏನ್ ಡೌಟ್ಸ್ ಇರುತ್ತೆ ಅಂದ್ರೆ, ನಾವು ಫೈನಲ್ ಇಯರ್ ಅಲ್ಲಿ ಇದೀವಿ, ನಾವಿಲ್ಲಿ ಅಪ್ಲಿಕೇಶನ್ಸ್ ನ ಹಾಕ್ಬಹುದು ಅಂದ್ರೆ ಅಂತವ್ರು ಕೂಡ ಅಪ್ಲಿಕೇಶನ್ಸ್ ಹಾಕ್ಬಹುದು. ಆದ್ರೆ ನಿಮ್ಮ ಬ್ಯಾಚುಲರ್ಸ್ ಡಿಗ್ರಿ ಏನಿದೆ ಅಂದ್ರೆ 1/8/2024 ಮುಗ್ದಿರ್ಬೇಕು, ಅಂತವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಆಮೇಲೆ ನೋಡ್ರಿ, ಇಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ, ಅದಾದ್ಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ, ಆಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಸೊ ಹಾಗಾದ್ರೆ ಅಪ್ಲಿಕೇಶನ್ಸ್ ನ ಯಾವ ತರನಾಗ ಹಾಕೋದಂದ್ರೆ, ಅಪ್ಲಿಕೇಶನ್ಸ್ ಆರ್ ರಿಕ್ವೈರ್ಡ್ ಟು ಸಬ್ಮಿಟೆಡ್ ಇನ್ ಆನ್ಲೈನ್ ಮೋಡ್ ಓನ್ಲಿ ಅಟ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ದ SSC ಹೆಡ್ ಕ್ವಾರ್ಟರ್ಸ್, ದಟ್ ಈಸ್ HTTPS://SSC.NIC.in ಮೂಲಕ ನೀವೇನ್ ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬಹುದು. ಅಪ್ಲಿಕೇಶನ್ಸ್ ಹಾಕೋದಕ್ಕೆ ನಿಮ್ಗೆ ಇರುವಂತ ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ HTTPS://SSC.NIC.in ಮೂಲಕ ನೀವು ಅಪ್ಲಿಕೇಶನ್ಸ್ ನ ಹಾಕ್ಬಹುದು. ಜೊತೆ ನೋಡ್ರಿ, ಡೀಟೇಲ್ ಇನ್ಸ್ಟ್ರಕ್ಷನ್ಸ್ ನ Annexure 1, Annexure 2 ದಲ್ಲಿ ಕೊಟ್ಟಿದ್ರೆ, ಅದೇ ತರನಾಗಿ ಒನ್ ಟೈಮ್ ಅಪ್ಲಿಕೇಶನ್ಸ್ ನ ಯಾವ ತರನಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತೇಳಿ Annexure 1A ಮತ್ತು 2A ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ 28/3/2024. ಆಮೇಲೆ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ, ಅಪ್ಲಿಕೇಶನ್ ಫೀಸ್ ಬಂದು 100 ರೂಪಾಯಿ ಇರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ, ಮಹಿಳಾ ಅಭ್ಯರ್ಥಿಗಳಿಗೆ, SC/ST ಅಭ್ಯರ್ಥಿಗಳಿಗೆ ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬೋದ್ರಿಂದ ವಿನಾಯಿತಿಯನ್ನ ಕೊಟ್ಟಿರ್ತಾರೆ. ಫೀಸ್ ಅನ್ನ ನೀವೇನ್ ಮಾಡ್ಬೋದು ಅಂದ್ರೆ, ಆನ್ಲೈನ್ ಪೇಮೆಂಟ್ ಮೂಲಕ ತುಂಬೇಕಾಗುತ್ತೆ. ಭೀಮ್ UPI, ನೆಟ್ ಬ್ಯಾಂಕಿಂಗ್, ಮತ್ತೆ ವೀಸಾ, ಮಾಸ್ಟರ್ ಕಾರ್ಡ್, ಮ್ಯಾಸ್ಟ್ರಿಯೋ, ರೂಪೇ, ಕ್ರೆಡಿಟ್ ಮತ್ತೆ ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು ಅಂದ್ರೆ, ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿ ತುಂಬೇಕಾಗಿದೆ. ಆಮೇಲೆ ಎಕ್ಸಾಮಿನೇಷನ್ ಸೆಂಟರ್ಸ್ ನ ನಾವ್ ಇಲ್ಲಿ ನೋಡ್ತಾ ಹೋದ್ರೆ, ಕರ್ನಾಟಕದಲ್ಲಿ ನೋಡ್ರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಅಂತ ನಾವು ಸೊ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆಯಪ್ಪ ಅಂದ್ರೆ, ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಮತ್ತೆ ಈ ಒಂದಿಷ್ಟು ಸ್ಥಳಗಳಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಸೊ ನೋಡ್ರಿ, ಎಕ್ಸಾಮಿನೇಷನ್ ಸೆಂಟರ್ಸ್ ಅಲ್ಲಿರುತ್ತೆ ಅಂದ್ರೆ, ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿಯಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಆಮೇಲೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ಸ್ ನೋಡೋದಾದ್ರೆ ನೋಡ್ರಿ, ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಆಫ್ ಅ ಪೇಪರ್ 1 ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, ಪೇಪರ್ 2 ಅಂಡ್ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ಸ್. ಆಲ್ ದೀಸ್ ಸ್ಟೇಜಸ್ ಆಫ್ ಎಕ್ಸಾಮಿನೇಷನ್ ಆರ್ ಮ್ಯಾಂಡೇಟರಿ, ಡೀಟೇಲ್ಸ್ ಆಫ್ ದೀಸ್ ಪೇಪರ್ಸ್ ಆರ್ ಟೆಸ್ಟ್ ಆಸ್ ಫಾಲೋಸ್. ನೋಡ್ರಿ, ನೇಮಕಾತಿನ ಏನ್ ಮಾಡ್ತಾರೆ ಅಂದ್ರೆ, ಒಂದು 3 ಹಂತದಲ್ಲಿ ನಡೆಸ್ತಾರೆ. ಫಸ್ಟ್ ಪೇಪರ್ 1 ಇರುತ್ತೆ, ಅದಾದ್ಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಥವಾ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ, ಅದಾದ್ಮೇಲೆ ಪೇಪರ್ 2 ಇರುತ್ತೆ, ಆಮೇಲೆ ನೋಡ್ರಿ ನಿಮ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಹಾಗಾದ್ರೆ ಪೇಪರ್ 1 ಅಲ್ಲಿ ಏನಿರುತ್ತೆ ಅಂದ್ರೆ ನೋಡ್ರಿ, ಪೇಪರ್ 1 ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ 4 ಸಬ್ಜೆಕ್ಟ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಗ್ಲಿಷ್ ಕಾಂಪ್ರಿಹೆನ್ಷನ್ಸ್ ಇರುತ್ತೆ. ಪ್ರತಿಯೊಂದು ಟಾಪಿಕ್ ಇಂದ ನಿಮ್ಗೆ ಏನಪ್ಪ ಅಂದ್ರೆ 50 ಕ್ವೆಶನ್ಸ್ ಗಳನ್ನ ಕೇಳ್ತಾರೆ 50 ಮಾರ್ಕ್ಸ್ ಗೆ, ಒಟ್ಟು 2 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಇದಾದ್ಮೇಲೆ ಪೇಪರ್ 2 ಅಲ್ಲಿ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ಸ್ ಇರುತ್ತೆ. 200 ಕ್ವೆಶನ್ಸ್ ಗಳನ್ನ ಕೇಳ್ತಾರೆ 200 ಮಾರ್ಕ್ಸ್ಗೆ, 2 ಗಂಟೆ ನಿಮ್ಗೆ ಇಲ್ಲಿ ಕಾಲಾವಕಾಶ ಕೊಟ್ಟಿರ್ತಾರೆ. ದ ಕ್ವೆಶನ್ಸ್ ಇನ್ ಬೋತ್ ಪೇಪರ್ ವಿಲ್ ಬಿ ಆಫ್ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್. ದ ಕ್ವೆಶನ್ಸ್ ವಿಲ್ ಬಿ ಸೆಟ್ ಇನ್ ಇಂಗ್ಲಿಷ್ ಅಂಡ್ ಹಿಂದಿ ಇನ್ ಪಾರ್ಟ್ 1, 2, and 3 ಅಂಡ್ ಆಫ್ ಪೇಪರ್ 1. ಸೊ ನೋಡ್ರಿ, ಇಲ್ಲಿ ಕ್ವೆಶನ್ಸ್ ಏನಿರುತ್ತಪ್ಪ ಅಂದ್ರೆ ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತೆ. ಅದನ್ನು ಕೂಡ ಏನಪ್ಪ ಅಂದ್ರೆ ಪೇಪರ್ 1 ಅಲ್ಲಿ ಏನಪ್ಪ ಅಂದ್ರೆ ಪಾರ್ಟ್ 1, 2, 3 ಏನಿರುತ್ತೆ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಕ್ವೆಶನ್ಸ್ ಇರುತ್ತೆ. ಆಮೇಲೆ ನೋಡ್ರಿ, ಇನ್ ಕೇಸ್ ನೀವು ಏನಾದ್ರೂ ತಪ್ಪು ಮಾಡಿದ್ರೆ ಅಲ್ಲಿ ನಿಮ್ಗೆ 0.25 ಮಾರ್ಕ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ ಕಟ್ಟನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಪೇಪರ್ 1 ಅಲ್ಲಿ ಏನ್ ಸಿಲೆಬಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಜನರಲ್ ನಾಲೆಜ್, ಜನರಲ್ ಅವೇರ್ನೆಸ್ ಅಲ್ಲಿ ಏನಿರುತ್ತೆ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ ಏನಿದೆ ಅಂತ ಕೊಟ್ಟಿದ್ದಾರೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ನಿಮ್ಗೆ ಏನೇನು ಕ್ವಶನ್ಸ್ ಅನ್ನ ಕೇಳ್ತಾರೆ. ಆಮೇಲೆ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ಸ್ ಅಲ್ಲಿ ಏನ್ ಕ್ವಶನ್ಸ್ ಕೇಳ್ತಾರೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ಸ್ ಅಲ್ಲಿ ಏನ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತೇಳಿ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೋಡ್ರಿ ನಿಮ್ಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ನಾವು ನೋಡೋದಾದ್ರೆ ನೋಡ್ರಿ, ಮೇಲ್ ಕ್ಯಾಂಡಿಡೇಟ್ಗೆ ಎಷ್ಟಿರುತ್ತಪ್ಪ ಅಂದ್ರೆ ಕನಿಷ್ಠ ನಿಮ್ಮ ಹೈಟ್ ಎಷ್ಟಿರ್ಬೇಕಂದ್ರೆ 170 ಸೆಂಟಿಮೀಟರ್ ಇರಬೇಕು.
ಚೆಸ್ಟ್ ಮಿನಿಮಮ್ 80 cm ಇರಬೇಕು, ಎಕ್ಸ್ಪ್ಯಾಂಡ್ ಆದಾಗ 85 cm ಆಗಬೇಕು. ಅದೇ ತರನಾಗಿ ನೋಡ್ರಿ ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಕನಿಷ್ಠ ಹೈಟ್ ಎಷ್ಟಿರ್ಬೇಕಂದ್ರೆ 157 cm ಇರಬೇಕಾಗತ್ತೆ. ಸೊ ವೇಟ್ ಏನಂದ್ರೆ ಅವರ ಹೈಟಿಗೆ ತಕ್ಕಾದಂತ ವೇಟ್ ಇರಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಥವಾ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಂತ ನಾವೇನ್ ಕರಿತೀವಲ್ಲ ಆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಪುರುಷ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ನೋಡ್ರಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ 100 meter ರೇಸ್ ಅನ್ನ 16 seconds ಅಲ್ಲಿ ಕಂಪ್ಲೀಟ್ ಮಾಡ್ಬೇಕಂದ್ರೆ 100 meter ಅನ್ನ ನೀವು 16 seconds ಗಳಲ್ಲಿ ಓಡ್ಬೇಕಾಗತ್ತೆ. ಅದಾದ್ಮೇಲೆ 1600 meter ಅನ್ನ ನೀವು 6.5 ನಿಮಿಷದಲ್ಲಿ ಓಡ್ಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ ಲಾಂಗ್ ಜಂಪ್ ಅಂದು 3.65 meters ಲಾಂಗ್ ಜಂಪ್ ಅನ್ನ 3 chance ಅಲ್ಲಿ ನೀವು ಕ್ಲಿಯರ್ ಮಾಡ್ಬೇಕು. ಹೈ ಜಂಪ್ 1.2 meter ಹೈ ಜಂಪ್ ಅನ್ನ ನೀವು 3 chance ಅಲ್ಲಿ ಕ್ಲಿಯರ್ ಮಾಡ್ಬೇಕು. ಸೊ ನೋಡ್ರಿ ಇಲ್ಲಿ ನೋಡ್ರಿ ಎರಡ್ ತರದ ರೇಸ್ ಇರುತ್ತೆ. ಕರ್ನಾಟಕದಲ್ಲಿ ಆದ್ರೆ ಒಂದೇ ಇರುತ್ತೆ, ಇಲ್ಲಾದ್ರೆ ಏನಪ್ಪಾ ಅಂದ್ರೆ ಒಂದು 1600 meter ಅನ್ನ ನೀವು 6.5 ನಿಮಿಷದಲ್ಲಿ ಕ್ಲಿಯರ್ ಮಾಡ್ಬೇಕು, ಜೊತೆಗೆ 100 meter ರೇಸ್ ಅನ್ನ ನೀವು 16 seconds ಅಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಶಾರ್ಟ್ಪುಟ್ಸ್ ವೇಟ್ ಎಷ್ಟಿರುತ್ತೆ ಅಂದ್ರೆ 16 lbs ಇರುತ್ತೆ. ಅದನ್ನ 4.5 meter ಕಡಿಮೆ ಇಲ್ದಂಗೆ 3 chance ಅಲ್ಲಿ ನೀವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಅದೇ ತರ ನೋಡ್ರಿ ಮಹಿಳಾ ಅಭ್ಯರ್ಥಿಗಳಿಗೆ ನಾವು ನೋಡೋದಾದ್ರೆ 100 meter ರೇಸ್ ಅನ್ನ ನೀವು 18 seconds ಗಳಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. 800 meter ರೇಸ್ ಅನ್ನ ನೀವು 4 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಲಾಂಗ್ ಜಂಪ್ 2.7 meter ಲಾಂಗ್ ಜಂಪ್ ಅನ್ನ 3 chance ಅಲ್ಲಿ ಕ್ಲಿಯರ್ ಮಾಡ್ಬೇಕು. ಅದೇ ತರ ಏನಪ್ಪಾ ಅಂದ್ರೆ ಹೈ ಜಂಪ್ ನಿಮ್ಗೆ ನೋಡ್ರಿ 0.9 meter ಹೈ ಜಂಪ್ ಅನ್ನ ನೀವು 3 chance ಅಲ್ಲಿ ಕ್ಲಿಯರ್ ಮಾಡ್ಬೇಕಾಗತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾ ಅಂದ್ರೆ ಆಫರ್ ಲೆಟರ್ ಅನ್ನ ಕೊಡ್ತಾ ಹೋಗ್ತಾರೆ. ಇದಿಷ್ಟೇ ಏನಪ್ಪಾ ಅಂದ್ರೆ SSC ಅಲ್ಲಿ ಕರೆದಿರುವಂತಹ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಬಗ್ಗೆ ಇರುವಂತ ಒಂದು ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ನೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಜೊತೆಗೆ ನೋಡ್ರಿ paper 1 ಮತ್ತೆ paper 2 ಸಿಲಾಬಸ್ ಏನಿದೆಯಲ್ಲ ಆ ಡೀಟೇಲ್ ಸಿಲಬಸ್ ಅನ್ನ ನೀವು ನೋಡ್ಕೋಬಹುದು. ಇದೇ ತರ ಅಂತ ಉಪಯುಕ್ತ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.